ಹಿಜಾಬ್ಗಾಗಿ ಪಟ್ಟು ಹಿಡಿದು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸುಪ್ರೀಂನಲ್ಲಿ ನಡೆಯಿತು ಆದರೆ ಸಮಸ್ಯೆ ಈಗಲೇ ಬಗೆಹರಿಯುವಂತೆ ಕಾಣುತ್ತಿಲ್ಲ ಇದಕ್ಕೆ ಕಾರಣ ಸದ್ಯಕ್ಕೆ ಇದಕ್ಕೆ ಸ್ಪಷ್ಟವಾದ ತೀರ್ಪು ಸಿಕ್ಕಿಲ್ಲ ಹಾಗಾದರೆ ಸುಪ್ರೀಂನಲ್ಲಿ ಯಾವ ರೀತಿ ವಿಚಾರಣೆ ನಡೆಯಿತು ಕೋರ್ಟ್ ಏನು ತೀರ್ಪು ನೀಡಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸುಪ್ರೀಂನಲ್ಲಿ ಹಿಜಾಬ್ ಅರ್ಜಿ ಸರ್ಕಾರದ ಸುತ್ತೋಲೆ ರದ್ದು ಇಬ್ಬರು ನ್ಯಾಯಮೂರ್ತಿಗಳಿಂದ ಭಿನ್ನ ಅಭಿಪ್ರಾಯ ತ್ರಿಸದಸ್ಯ ಪೀಠಕ್ಕೆ ಹಿಜಾಬ್ ಅರ್ಜಿ ವಿಚಾರಣೆ ವರ್ಗಾವಣೆ ಇವತ್ತು ಇಡೀ ರಾಜ್ಯದ ಕಣ್ಣು ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿತ್ತು ಇದಕ್ಕೆ ಕಾರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಹಿಜಾಬ್ ಅರ್ಜಿ ವಿಚಾರಣೆ ಎಸ್ ಕರಾವಳಿ ಭಾಗದಲ್ಲಿ ಎದ್ದಿದ್ದ ಹಿಜಾಬ್ ಕಿರ್ಚಿಗೆ ರಾಜ್ಯ ಹೈಕೋರ್ಟ್ ಬ್ರೇಕ್ ಹಾಕಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಾಯಿದೆ ಇರಬೇಕು ಅಂತ ಆದೇಶಿಸಿತ್ತು ಇದರಿಂದ ಅಸಮಾಧಾನಗೊಂಡಿದ್ದ ಹಿಜಾಬ್ ಹೋರಾಟಗಾರ್ತಿ ಯುವತಿಯರು ತೀರ್ಪು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ದರು ಇವತ್ತು ಆ ಅರ್ಜಿಯ ವಿಚಾರಣೆ ಸಹ ನಡೆಯಿತು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಮತ್ತು ನ್ಯಾಯಮೂರ್ತಿ ಸುಧುಂಶು ದುಲಿಯಾ ವಾದ ಆಲಿಸಿ ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ಗುಪ್ತಾ ಅವರು ಕರ್ನಾಟಕ ಸರ್ಕಾರದ ಹಿಜಾಬ್ ನಿಷೇಧವನ್ನು ಎತ್ತಿ ಹಿಡಿದು ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ವಿರುದ್ಧದ ಅರ್ಜಿಗಳನ್ನು ವಜಾಗೊಳಿಸಿತು ಇನ್ನೊಂದು ಕಡೆ ನ್ಯಾಯಮೂರ್ತಿ ದುಲಿಯಾ ಅವರು ಎಲ್ಲ ಮೇಲ್ಮನವಿಗಳನ್ನು ಪುರಸ್ಕರಿಸಿ ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ತಳ್ಳಿಹಾಕಿದ್ರು ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಹಿಜಾಬ್ ವಿವಾದದ ಕುರಿತು ತಮ್ಮ ನಿರ್ಧಾರದಲ್ಲಿ 11 ಪ್ರಶ್ನೆಗಳನ್ನು ಎತ್ತಿ ಈ ವಿಷಯದಲ್ಲಿ ನಾನು ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಯುತ್ತೇನೆ ಎಂದರು ಈ ವಿಷಯವನ್ನು ಸಂವಿಧಾನ ಪೀಠಕ್ಕೆ ಕಳಿಸಬೇಕೇ ವಿದ್ಯಾರ್ಥಿಗಳು ಸಮವಸ್ತ್ರ ಅಥವಾ ಹಿಜಾಬ್ ಧರಿಸುತ್ತಾರೆಯೇ ಎಂಬುದರ ಕುರಿತು ಶಿಕ್ಷಣ ಸಂಸ್ಥೆಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದೇ ಹಿಜಾಬ್ ಅನ್ನು ನಿಷೇಧಿಸುವುದು 25ನೇ ವಿಧಿಯ ಉಲ್ಲಂಘನೆಯೇ ಆರ್ಟಿಕಲ್ 19 21 25ರ ಅಡಿಯಲ್ಲಿ ವಿದ್ಯಾರ್ಥಿಗಳು ಬಟ್ಟೆಗಳನ್ನು ಆಯ್ಕೆ ಮಾಡುವ ಹಕ್ಕನ್ನು ಪಡೆಯುತ್ತಾರೆಯೇ ಆರ್ಟಿಕಲ್ 25ರ ಮಿತಿ ಏನು ಸರ್ಕಾರದ ಆದೇಶದಿಂದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆಯೇ ಧಾರ್ಮಿಕ ಗುರುತಿನ ವಿಷಯಗಳನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಬಹುದೇ ಎಂಬುದು ವಿದ್ಯಾರ್ಥಿನಿಯರ ಬೇಡಿಕೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಖಾಸಗಿತನದ ಹಕ್ಕನ್ನು ಹೇಗೆ ವ್ಯಾಖ್ಯಾನಿಸುವುದು ಸರ್ಕಾರದ ಆದೇಶದಿಂದ ಶಿಕ್ಷಣದ ಉದ್ದೇಶ ಸರಿಯಾದ ಮಟ್ಟವನ್ನು ತಲುಪುತ್ತದೆಯೇ ಎಂಬುದನ್ನು ಪ್ರಶ್ನೆ ಮಾಡಿದ್ದಾರೆ ಆಯ್ಕೆಯ ವಿಷಯ ತಿಳಿಸಿದ ನ್ಯಾಯಮೂರ್ತಿ ದೋಲಿಯಾ ವಿವಾದಕ್ಕೆ ಅಗತ್ಯವಾದ ಧಾರ್ಮಿಕ ಆಚರಣೆಯ ಸಂಪೂರ್ಣ ಪರಿಕಲ್ಪನೆ ಅಗತ್ಯವಿಲ್ಲ ಹಾಗೂ ಹೈಕೋರ್ಟ್ ತಪ್ಪುದಾರಿ ಹಿಡಿದಿದೆ ಎಂಬುದು ನನ್ನ ತೀರ್ಪಿನ ಪ್ರಮುಖ ಅಂಶವಾಗಿದೆ ಅಂತ ನ್ಯಾಯಮೂರ್ತಿ ಸುಧುಂಶು ದುಲಿಯಾ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿಜಾಬ್ ಧರಿಸುವುದು ಅಥವಾ ಧರಿಸದಿರುವುದು ಅವರವರ ಆಯ್ಕೆಯ ವಿಷಯವಾಗಿದೆ ಹೆಚ್ಚು ಅಥವಾ ಕಡಿಮೆ ಅಲ್ಲ ಫೆಬ್ರವರಿ 5ರ ಸರ್ಕಾರದ ಆದೇಶವನ್ನು ರದ್ದುಪಡಿಸಿ ನಿಷೇಧ ತೆರವಿಗೆ ಆದೇಶಿಸಿದ್ದೇನೆ ಶಿಕ್ಷಣದ ವಿಷಯದಲ್ಲಿ ಇಂತಹ ನಿರ್ಬಂಧ ಹೇರುವ ಮೂಲಕ ವಿದ್ಯಾರ್ಥಿನಿಯರ ಬದುಕನ್ನು ಹಸನುಗೊಳಿಸುತ್ತಿದ್ದೇವೆಯೇ ಎಂಬುದು ಅವರ ಮನಸ್ಸಿನಲ್ಲಿತ್ತು ಕುರಾನ್ ಅನ್ನು ಅರ್ಥೈಸುವ ಅಗತ್ಯವಿಲ್ಲ ಹೆಣ್ಣು ಮಕ್ಕಳ ಆಯ್ಕೆಯನ್ನು ಗೌರವಿಸಬೇಕು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬಹುದು ಅವರು ಯಾವ ಉಡುಗೆ ತೊಡಬೇಕು ಎಂಬುದು ಮುಖ್ಯವಲ್ಲ ಇನ್ನು ಹಲವು ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ಮುನ್ನ ಮನೆ ಕೆಲಸವನ್ನೂ ಮಾಡ್ತಾರೆ ಇದನ್ನು ನಿಷೇಧಿಸಿದರೆ ಹೆಣ್ಣು ಮಕ್ಕಳ ಬದುಕು ದುಸ್ತರವಾಗುತ್ತದೆ ಅಂತ ದುಲಿಯಾ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ ಸುಪ್ರೀಂ ತ್ರಿಸದಸ್ಯ ಪೀಠಕ್ಕೆ ವಿಚಾರಣೆಯನ್ನು ವರ್ಗಾಯಿಸಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಯು ಲಲಿತ್ ಅವರು ಹಿಜಾಬ್ ನಿಷೇಧದ ಕುರಿತು ವಿಸ್ತೃತ ಪೀಠ ರಚನೆ ಮಾಡಿ ವಿಚಾರಣೆ ಮುಂದುವರೆಸಲಿದ್ದಾರೆ ಸದ್ಯ ಇಬ್ಬರು ನ್ಯಾಯಮೂರ್ತಿಗಳ ತೀರ್ಪಿನ ನಂತರ ಕರ್ನಾಟಕದಲ್ಲಿ ಹೈಕೋರ್ಟ್ನ ತೀರ್ಪು ಜಾರಿಯಲ್ಲಿರುತ್ತದೆ ಸುಪ್ರೀಂನ ಮುಂದಿನ ಆದೇಶದವರೆಗೆ ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇರಲಾದ ಹಿಜಾಬ್ ನಿಷೇಧ ಮುಂದುವರಿಯುತ್ತದೆ ಅದೇನೇ ಇರಲಿ ರಾಜ್ಯದಲ್ಲಿ ಆರಂಭವಾದ ಹಿಜಾಬ್ ಕಿಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿ ಈಗ ಸುಪ್ರೀಂ ಅಂಗಳದಲ್ಲಿಯೂ ತಕ್ಷಣಕ್ಕೆ ಬಗೆಹರಿಯದ ಸಮಸ್ಯೆಯಾಗಿ ಕಾಡುತ್ತಿರುವುದು ಮತ್ತೆ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಬೆಂಗಳೂರು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್